ಬೆನ್ನಿನ ಮೇಲೆ ಸ್ಪಷ್ಟವಾಗಿ ಮಲಗಿ ಕೈಗಳು ಮತ್ತು ಕಾಲುಗಳು ಸ್ವಲ್ಪ ದೂರದಲ್ಲಿ ಇರಲಿ ಹಸ್ತಗಳು ಮೇಲೆ ಬರಲಿ ಕೈಬೆರಳುಗಳನ್ನು ಫ್ರೀ ಬಿಟ್ಟಿರಬೇಕು ಯಾವುದೇ ಬಲ ಪ್ರಯೋಗವಾಗಿರಬಾರದು ಶವಾಸನ ಪ್ರಾರಂಭವಾಗಿದೆ ನಿಧಾನವಾಗಿ ನಿಮ್ಮ ಮನಸ್ಸನ್ನು ಕಾಲ್ಬೆರಳುಗಳ ಭಾಗಕ್ಕೆ ತನ್ನಿ ವಿಶ್ರಾಂತಿಯನ್ನು ಕೊಡಿ ಅಂಗದ ಹೆಸರನ್ನು ಹೆಸರಿಸುತ್ತೇವೆ ಆ ಅಂಗದ ಮೇಲೆ ಮನಸ್ಸನ್ನು ತಂದು ವಿಶ್ರಾಂತಿಯನ್ನು ನೀಡಿ ಹರಡಿನ ಭಾಗ ಆ್ಯಂಕಲ್ಸ್ ಮೀನಿನ ಖಂಡದ ಮೇಲ್ಭಾಗ ಮಂಡಿಗಳ ಭಾಗ ತೊಡೆಯ ಭಾಗ ಸೊಂಟದ ಭಾಗ ಹೊಟ್ಟೆಯ ಭಾಗ ಎದೆಯ ಭಾಗ ಯೋಗದ ಮಹೋನ್ನತ ಭಾಗವನ್ನು ಅಭ್ಯಾಸ ಮಾಡುತ್ತಿದ್ದೀರಿ ಹಸ್ತ ಮತ್ತು ಬೆರಳುಗಳು ಎರಡೂ ಕೈಗಳನ್ನು ಜೊತೆಯಲ್ಲೇ ಗಮನಿಸಿ ಮೊಣಕೈನ ಭಾಗ ಭುಜದ ಭಾಗ ಕುತ್ತಿಗೆಯ ಭಾಗ ಗದ್ದದ ಭಾಗ ಮೌತ್ ಬಾಯಿಯ ಭಾಗ ಚೀಕ್ಸ್ ಕೆನ್ನೆಗಳ ಭಾಗ ಕಣ್ಣುಗಳ ಭಾಗ ಶಾರ್ಪ್ನೆಸ್ ವಿಥೌಟ್ ರಿಲ್ಯಾಕ್ಸೇಷನ್ ಕಾಸಸ್ ಟು ಆಂಗ್ಸೈಟಿ ಆಂಗರ್ ಫಿಯರ್ ವರೀಸ್ ಸೊ ಯು ಶುಡ್ ಲರ್ನ್ ಟು ರಿಲ್ಯಾಕ್ಸ್ ದಿ ಸೆನ್ಸ್ ಆಫ್ ದಿ ಬ್ರೈನ್ ಆ್ಯಂಡ್ ಯು ಶುಡ್ ಲರ್ನ್ ಟು ಎಕ್ಸ್ಪ್ಯಾಂಡ್ ದಿ ಮೈಂಡ್ ಹುಬ್ಬುಗಳ ಭಾಗ ಓದುವಿಕೆ ಬರೆಯುವಿಕೆಯಿಂದಲೇ ಒಳ್ಳೆ ಎಜುಕೇಷನನ್ನು ಹೊಂದಿರುತ್ತಾರೆ ಆದರೆ ಮೆದುಳಿನ ರಿಲ್ಯಾಕ್ಸೇಷನನ್ನು ಪಡೆದಿರೋದಿಲ್ಲ ಮನಸ್ಸಿನ ವಿಸ್ತರಣೆಯನ್ನು ಪಡೆದಿರೋದಿಲ್ಲ ಹಾಗಾದಾಗ ಆತಂಕ ವ್ಯಾಕುಲತೆ ಕೊರಗುವಿಕೆ ಇವುಗಳೆಲ್ಲ ಆವೃತ್ತವಾಗುತ್ತವೆ ಆ ರೀತಿ ತೊಂದರೆಗಳಿಗೆ ಈ ಅಭ್ಯಾಸ ರಾಮಬಾಣವಿದ್ದಂತೆ ಹಣೆಯ ಭಾಗ ಆಯಾಸ ಮತ್ತು ಒತ್ತಡಯುಕ್ತ ತೊಂದರೆಗಳಿಗೆ ವಿಶೇಷವಾದ ಅಭ್ಯಾಸ ನೆತ್ತಿಯ ಭಾಗ ತಲೆಯ ಹಿಂಭಾಗ ಕುತ್ತಿಗೆಯ ಹಿಂಭಾಗ ಭುಜದ ಹಿಂಭಾಗ ಬೆನ್ನಿನ ಭಾಗ ಪುಷ್ಟದ ಭಾಗ ತೊಡೆಯ ಹಿಂಭಾಗ ಮಂಡಿಗಳ ಹಿಂಭಾಗ
மீனின கண்டத பாக பாதத பாக ಮನಸ್ಸನ್ನ ಹೊರತನ್ನಿ, ಪೂರ್ತಿ ದೇಹವನ್ನು ಗಮನಿಸಿ. ಎಲ್ಲ ಅಂಗಗಳು ಬಹಳಷ್ಟು ವಿಶ್ರಾಂತಿಯನ್ನು ಪಡೆದಿವೆ. ಮನಸ್ಸು ಪ್ರಶಾಂತ ಸ್ಥಿತಿಯಲ್ಲಿ ಇದೆ. ವಿಟ್ರಾದಿ ಮೈಂಡ್ ಮನಸ್ಸನ್ನು ಹೊರತನ್ನಿ, ಜಾಯಿನ್ ದಿ ಲೆಗ್ಸ್, ಕಾಲುಗಳನ್ನು ಕೂಡಿಸಿ, ಕೈಗಳನ್ನು ದೇಹದ ಪಕ್ಕಕ್ಕೆ ತನ್ನಿ. ಬಲಗೈಯನ್ನು ತಲೆಯ ಮೇಲ್ಭಾಗದಲ್ಲಿ ಚಾಚಿ, ಎಡಗಾಲನ್ನು ಮಡಿಚಿ, ಬಲಗ ಭಾಗಕ್ಕೆ ತಿರುಗಿ, ದಲ್ಲಿ ಬಲಗಡೆ ತಿರುಗಿ, ಎಡಗೈಯನ್ನು ಮುಂದೆ ಕೊಟ್ಟು ನಿಧಾನವಾಗಿ ವಜ್ರಾಸನ ಅಥವಾ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಹಸ್ತಗಳನ್ನು ಉಜ್ಜಿ ನಿಧಾನವಾಗಿ ಕಣ್ಣುಗಳಿಗೆ 3 ಬಾರಿ ಮಸಾಜನ್ನು ಮಾಡಿ ಕಣ್ಣನ್ನು ತೆರೆಯಿರಿ. ಇದೇ ಮನಸ್ಸಿನ ಸ್ಥಿತಿಯನ್ನು ದಿನಪೂರ್ತಿಯಲ್ಲಿ ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿ.